ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಿತ್ಯೋತ್ಸವೋಪಾಧ್ಯಾಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಮ್ಗ ಪದ್ಯದಲ್ಲಿ ಮೂರನೇ ಪಾಠವನ್ನ ಬರ್ತದೆ, ಭರತ ಭೂಮಿ ನನ್ನ ತಾಯಿ ಅಂತ. ನೋಡಿ ಮಕ್ಕಳೇ, 2020-21 ಸಾಲಿನಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೆಲವೊಂದಿಷ್ಟು ಅಭ್ಯಾಸಗಳನ್ನ ಏನ್ ಮಾಡ್ಯಾರ, ಕ್ಯಾನ್ಸಲ್ ಮಾಡಿದಾರ. ಅದಕ್ಕಂತೇಳಿ ಮೊದಲನೇ ಪದ್ಯದಲ್ಲಿ ನಿತ್ಯೋತ್ಸವ ಹೇಳಿದೀವಿ, ಎರಡನೇ ಪಾಠವನ್ನ ಕ್ಯಾನ್ಸಲ್ ಮಾಡ್ಯಾರ. ಅದು ಯಾವಾಗ ತಂದ್ರ ಅನ್ನದ ಹತ ಅಂತೇಳಿ ಗದ್ಯವನ್ನ ಏನ್ ಮಾಡ್ಯಾರ, ಕ್ಯಾನ್ಸಲ್ ಮಾಡಿದಾರ. ಅದಕ್ಕೋಸ್ಕರವಾಗಿ ನೆಕ್ಸ್ಟ್ ನಾವು ಮೂರನೇ ಪಾಠಕ್ಕಾಗಿ ಬಂದಿದ್ದೇವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏಳನೇದು ಕೂಡ ನಿಮ್ ಪರಿವಿಡಿಯಲ್ಲಿ ಹೇಳಿದ್ದೆ, ನಸರುದ್ದೀನನ ಕಥೆಗಳು ಅಂತ. ಅದು ಕೂಡ ಏನ್ ಮಾಡ್ಯಾರ, ಕ್ಯಾನ್ಸಲ್ ಮಾಡಿದಾರ. ನೆಕ್ಸ್ಟ್ ಹತ್ತನೇದು ನಾನ ಚಿಂತಾಮಣಿ ಅತಿಮಬ್ಬೆ, ಇದು ಕೂಡ ಏನ್ ಮಾಡ್ಯಾರ, ಕ್ಯಾನ್ಸಲ್ ಮಾಡಿದ್ದಾರೆ. ಆಲ್ರೆಡಿ ನಿಮ್ಗ ಪರಿವಿಡಿ ಹೇಳದಲ್ಲಿ ಹೇಳಿದೆ. ನೆಕ್ಸ್ಟ್ ನಾನು ಒಂದೇ ಪದ್ಯ ಹೇಳಿದ ತಕ್ಷಣ ಎರಡನೇದು ಹೇಳ್ಬೇಕು ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎರಡನೇದು ಅನ್ನದಾತ ಏನಿದ್ದು ಕ್ಯಾನ್ಸಲ್ ಮಾಡ್ಯಾರ. ಅದಕ್ಕೋಸ್ಕರವಾಗಿ ನಾವು ನೆಕ್ಸ್ಟ್ ಬರೋದು ಮೂರನೇ ಪಾಠವನ್ನ ನೋಡೋಣ. ಹೌದಾ, ಈ ಮೂರನೇ ಪಾಠ ಏನ್ ಹಚ್ಚಾರ ಅಂತಂದ್ರೆ ಇದು ಕೂಡ ಒಂದು ಪದ್ಯವನ್ನ ಹಚ್ಚಾರ. ಹೌದಾ, ಯಾರು ಪದ್ಯ ಹಚ್ಚಾರ ಅಂತಂದ್ರೆ ಇಲ್ಲಿ ಯಾರು ಬರ್ತಾರ ಅಂತಂದ್ರೆ ಕುವೆಂಪು ಅವರು ಬರ್ತಾರ. ಯಾವಾಗಿದು, ಭರತ ಭೂಮಿ ನನ್ನ ತಾಯಿ. ಹೌದಾ, ಈ ಭರತ ಭೂಮಿ ನನ್ನ ತಾಯಿ, ಹೆತ್ತ ತಾಯಿ ಮತ್ತು ಭೂತಾಯಿ ಇವು ಒಂದೇ ರೀತಿ ಅದರ ಅಂತ ವರ್ಣಿಸಿ ತಮ್ಮ ಕವನದಲ್ಲಿ ತಮ್ಮ ಪದ್ಯದಲ್ಲಿ ಭಾವಾರ್ಥವನ್ನ ಹೇಳಿಕೊಟ್ಟಾರ. ಈ ಭಾವಾರ್ಥ ನೋಡೋಕ್ಕಿಂತ ಮುಂಚಿತವಾಗಿ ನಾವು ಕವಿ ಪರಿಚಯವನ್ನ ನೋಡೋಣ. ಹೌದಾ, ಕವಿ ಪರಿಚಯ ನೋಡಿ ಮೊದಲನೇದಾಗಿ ಕುವೆಂಪು ಅವರ ಕವಿ ಪರಿಚಯವನ್ನ ತಿಳ್ಕೊಳ್ಳಿ ನೋಡ್ರಿ. ಇವರು ಕುವೆಂಪು ಅವರು, ಹೌದಾ, ಕೃತಿಕಾರರ ಪರಿಚಯ ತಿಳ್ಕೊಂಡು ನೋಡ್ರಿ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನೋಡ್ರಿ. ಕುವೆಂಪು ಅಂತಂದ್ರ ಹೂ ಅಂದ್ರ ಕುಪ್ಪಳ್ಳಿ, ವೇಂದ್ರ ವೆಂಕಟಪ್ಪ, ಹೂ ಅಂದ್ರ ಪುಟ್ಟಪ್ಪ ಪೂರ್ತಿಯಾದಂತ ಹೆಸರು. ಇವರು ಅವರು ದಿನ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಎಷ್ಟರಲ್ಲಿ ಜನಿಸ್ತಾರ ಅಂತಂದ್ರಪ್ಪ, ಇವರು 29/12/1904 ಹುಟ್ಟಿರ್ತಾರ. ಯಾವ ಊರಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ, ಹೌದಾ, ಕುಪ್ಪಳ್ಳಿ ಅನ್ನೋ ಗ್ರಾಮದಲ್ಲಿ ಜನ್ಮ ಕಾಳಿದರು. ನೆಕ್ಸ್ಟ್ ಇವ್ರ ತಂದೆ ತಾಯಿ ನೋಡ್ರಿ, ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಯಾವಾಗ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕುಡಿಗಿ ಹೇಮಾವತಿ ಇವರ ಹೆಂಡತಿ. ಇವ್ರದ್ದು ಒಂದು ಕುಟುಂಬ ಪರಿಚಯ ನೋಡ್ರಿ, ಯಾವ ರೀತಿ ಅದ. ಕಾವ್ಯನಾಮ ಯಾವ ರೀತಿ, ಕುವೆಂಪು. ಇವರು ಪೂರ್ತಿ ಹೆಸರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಇವರು 29/12/1904 ಜನಿಸ್ತಾರ. ಯಾವ ಊರಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರ. ಇವರ ತಂದೆ ಯಾರಪ್ಪ ಅಂದ್ರೆ ವೆಂಕಟಪ್ಪ ಗೌಡ, ಹೌದಾ, ತಾಯಿ ಸೀತಮ್ಮ. ಇವರ ಹೆಂಡತಿ ಹೆಸರು ಏನಂತಂದ್ರೆ ಹೇಮಾವತಿ, ಹೌದಾ. ತಾಯಿಯ ಊರು, ತಾಯಿ ಊರು ಯಾವಾಗ ಅಂತಂದ್ರೆ ಚಿಕ್ಕಮಗಳೂರು, ಚಿಕ್ಕಮಗಳೂರು ಜಿಲ್ಲೆ ಹಿರೇಕುಡಿಯವರು, ಹೌದಾ. ಇವರು ಕೆಲವಿಷ್ಟು ಕವನ ಸಂಕಲನಗಳದವ, ನಾಟಕಗಳದವ, ಮಹಾಕಾವ್ಯಗಳದವ, ಕಾದಂಬರಿಗಳದವ. ಇಲ್ಲಿ ನೋಡಿ ಮಕ್ಕಳೇ, ಚಂದ್ರಮತಿಗೆ, ಬಾ ಚಕೋರಿ, ನವಿಲು, ಪಕ್ಷಿ ಕಾಸಿ, ಕವನ ಸಂಕಲನಗಳು, ಇವು ಮೂರು ಏನದವ, ಕುವೆಂಪು ಅವರ ಕವನ ಸಂಕಲನಗಳು. ಬೆರಳಿ ಕೊರಲ್, ಶೂದ್ರ ತಪಸ್ವಿ, ಜಲಗಾರ, ಇವು ಏನದವ, ನಾಟಕಗಳು. ಮೂರು ನಾಟಕಗಳ ಚರ, ಮೂರು ಕವನ ಸಂಕಲನಗಳ ಚರ. ಆಮೇಲೆ ಸಣ್ಣ ಕಥೆಗಳದವ ನೋಡ್ರಿ, ಯಾವನದು, ನನ್ನ ದೇವರು ಮತ್ತು ಇತರ ಕಥೆಗಳು. ಇವು ಸಣ್ಣ ಕಥೆಗಳು, ಯಾರು, ಕುವೆಂಪು ಅವರು. ನೆಕ್ಸ್ಟ್ ಮಹಾಕಾಯಿ ಕಾದಂಬರಿಗಳು ಯಾವಾಗ ನೋಡ್ರಿ, ಕಾನೂನು ಹೆಗ್ಗಡತಿ, ಮನೆಗಳಲ್ಲಿ ಮದುಮಗಳು, ಇವು ಏನದವ ಅಂತಂದ್ರೆ ಕಾದಂಬರಿಗಳು, ಹೌದಾ. ಶ್ರೀರಾಮಾಯಣ ದರ್ಶನ ಇದು ಮಹಾಕಾವ್ಯ, ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂತ ಕೃತಿ ಯಾವಾಗ ಅಂತಂದ್ರ ಶ್ರೀ ಮಹಾ ರಾಮಾಯಣ ದರ್ಶನ, ಹೌದಾ. ನೆಕ್ಸ್ಟ್ ಕೊಟ್ಟಾದ ಇವೇ ಮೊದಲಾದ
ರಚಿಸಿದ್ದಾರೆ. ಇವು ಮೊದಲಾದ ಕೃತಿಗಳು, ನಾಟಕಗಳು, ಕವನ ಸಂಕಲನಗಳು, ಸಣ್ಣ ಕಥೆಗಳು ಇವೆಲ್ಲ ಕೂಡ ಯಾರು ರಚನೆ ಮಾಡಿದ್ದಾರೆ? ಕುವೆಂಪು ಅವರು. ಅವರಿಗೆ ಬಂದಂತ ಪ್ರಶಸ್ತಿಗಳು ಯಾವದವ, ಎಷ್ಟೇ ವರ್ಷದಲ್ಲಿ ದೊರಕವ ಅನ್ನೋದು ತಿಳ್ಕೊಟ್ಟ ನೋಡ್ರಿ. ಅವರು ಶ್ರೀರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಎಷ್ಟು ಬರ್ಬೇಕಂದ್ರೆ 1968 ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಯಾರಿಗೆ? ಕುವೆಂಪು ಅವರಿಗೆ. ನೆಕ್ಸ್ಟ್ ಜೊತೆಗೆ ಪದ್ಮಭೂಷಣ, ಪದ್ಮಭೂಷಣ ಪ್ರಶಸ್ತಿ ಯಾವ ವರ್ಷದಲ್ಲಿ ಲಭಿಸಿದ್ರೆ 1958. ಅದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರಕಿದ್ರೆ 1955. ರಾಷ್ಟ್ರಕವಿ ಪ್ರಶಸ್ತಿ ಎಷ್ಟು ವರ್ಷದಲ್ಲಿ ದೊರಕಿದ್ರೆ 1964. ಹಾಗೂ ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಭರತ ಭೂಮಿ ನನ್ನ ತಾಯಿ ಕವಿತೆಯನ್ನು ಕುವೆಂಪು ಅವರು ಯಾವ ಭಾಗದಿಂದ ಆಯ್ಕೆ ಮಾಡಿಕೊಂಡಾರಲ್ಲ ನೋಡ್ರಿ, ಸಮಗ್ರ ಕಾವ್ಯ ಸಂಪುಟ 1 ರಿಂದ ಆಯ್ಕೆ ಮಾಡಲಾಗಿದೆ. ಇವರು ದಿನಾಂಕ 10/11/1994 ನಿಧನರಾಗಿದ್ದಾರೆ. ಹೌದಾ? ಇವರು ಸಂಕ್ಷಿಪ್ತವಾದಂತ ಪರಿಚಯ ನೋಡ್ರಿ ಮಕ್ಕಳೇ. ಕುವೆಂಪು ಅವರ ತಂದೆ ತಾಯಿ ಹೆಸರು, ಅವರ ಹೆಂಡತಿ ಹೆಸರು, ಅವರ ಬರೆದಂತ ನಾಟಕಗಳು, ಅವರ ಬರೆದಂತ ಕಾದಂಬರಿಗಳು, ಸಣ್ಣ ಕಥೆಗಳು, ಮಹಾಕಾವ್ಯಗಳು, ಅವರ ದೊರೆತಂತ ಪ್ರಶಸ್ತಿಗಳು ಯಾವ ವರ್ಷದಲ್ಲಿ ದೊರಕಿವೆ ಪ್ರಶಸ್ತಿಗಳು ಅನ್ನುವ ಇದೊಂದು ಸಂಕ್ಷಿಪ್ತವಾದ ಕೃತಿಕಾರಕರ ಪರಿಚಯ ನೋಡಿ ಮಕ್ಕಳ. ಈ ಕೃತಿಕಾರಕರ ಪರಿಚಯವನ್ನ ನಾನು ನಿಮಗೆ ಬರೆದು ಹಾಕ್ತೀನಿ. ಅದೇ ರೀತಿ ನೀವು ಕೂಡ ಏನ್ ಮಾಡ್ರಿ, ಫಸ್ಟ್ ಫೇರ್ ಅಲ್ಲಿ ಬರೀಬೇಕು. ಹೌದಾ? ನೋಡಿ, ಇದಾದ ತಕ್ಷಣ ನೆಕ್ಸ್ಟ್ ಪದ ಹೋಗಿಂತ ಮುಂಚೆ ನೆಕ್ಸ್ಟ್ ನಾವು ಏನ್ ನೋಡ್ಕೋಬೇಕು, ಪದಗಳ ಅರ್ಥವನ್ನ ತಿಳ್ಕೋಬೇಕು. ಹೌದಾ? ಪದಗಳ ಅರ್ಥವನ್ನ ತಿಳ್ಕೊಂಡ್ರೆ ಅರ್ಥ ನಮ್ಗೆ ಏನಾಗ್ತಿದ್ದು, ಇದರಲ್ಲಿರುವ ಭಾವನೆಗಳು, ಅರ್ಥಗಳು, ಕಟ್ಟಿಟ್ಟ ಪದದ ಅರ್ಥಗಳನ್ನ ತಿಳಿತರು. ಹೌದಾ? ನೋಡಿ ಮಕ್ಕಳು, ಏನಿ ಏನಿ ಅಂದ್ರ ನಿಚ್ಚಣಿಕೆ, ಹತ್ತು ಹೋಗ್ತೇವಲ್ಲ ನಿಚ್ಚಣಿಕೆ. ಹೌದಾ? ಗುಡಿ, ಗುಡಿ ಅಂದ್ರ ದೇವಾಲಯ, ಪತಾಕೆ, ಬಾವುಟ ಅಂತ ಅರ್ಥ ಕೊಡ್ತೇವೆ. ತೊಡಲು, ತೊಡಲು ಅಂದ್ರ ಪಟ್ಟು, ಬಂಧನ, ತೊಡಲು. ಹೌದಾ? ತೊರೆ, ತೊರೆ ಅಂದ್ರ ಬಿಡು, ತೇಜಸ್ಸು. ಬಿರಿ, ಬಿರಿ ಅಂದ್ರ ಒಡೆ, ಅರಳು, ಬಿರುಕು. ಬಿರುಕು ಅಂದ್ರ ಒಡಕು, ಸೀಳು, ಮೈ ಮನಸ್ಸು. ಹೌದಾ? ವೈ ಮನಸ್ಸು ಅಂತ ಬಂದಿರ್ತದೆ. ಮೂಡಿ, ಮೂಡಿ ಅಂದ್ರೆ ತಲೆ, ಧರಿಸು. ಹಿಂಭಾಗ, ಹಿಂಭಾಗ ಅಂದ್ರ ಹೊದಿಕೆ. ಹೌದಾ? ಅದೇ ರೀತಿ ಈ ಸೈಡ್ ನೋಡ್ರಿ, ಕಡಲು, ಕಡಲು ಅಂದ್ರ ಸಮುದ್ರ. ತುಹೀನ ಅಂದ್ರ ಹಿಮ, ಮಂಜು. ತೊತ್ತು ಅಂದ್ರ ದಾನಿ, ಸೇವಕಿ, ಉಳಿಗ. ಪೊರೆ, ಪೊರೆ ಅಂದ್ರ ಕಾಪಾಡು, ಸಲಹು, ರಕ್ಷಿಸು. ಬಿಡುತ್ತೆ, ಸ್ವಾತಂತ್ರ್ಯ, ಬಿಡುಗಡೆ. ಬಿಡುಗಡೆ ಬಿಡುತ್ತೆ ಅಂದ್ರೆ ಬಿಡುಗಡೆ, ಸ್ವಾತಂತ್ರ್ಯ. ಮರೆ, ಮರೆತು ಬಿಡು. ಮರೆ ಅಂದ್ರೆ ಮರೆತು ಬಿಡು. ಸಲೀಲ, ನೀರು. ಹೌದಾ? ಹೊರೆ, ರಕ್ಷಿಸು. ಸಲವು, ಭಾರ. ಭಾರ ಗಟ್ಟಿ, ಹೊರೆ ಹೇಗೈತೆ ಅಂತ ಹೇಳ್ತಾರಲ್ಲ ಅದು. ನೆಕ್ಸ್ಟ್ ನೋಡ್ರಿ, ಗಮನಿಸಿ, ನೀವು ಕೊಟ್ಟಾರಲ್ಲ ಆ ಪದ್ಯದಲ್ಲಿ ಬರುವಂತಹ ಕೆಲವೊಂದು ಪದಗಳನ್ನ ಇಲ್ಲಿ ನಾವು ಯಾವ ರೀತಿಯಾಗಿ ಅರ್ಥಗಳ ಸರಳ ರೂಪದಲ್ಲಿ ತರ್ತಾರನ್ನು ನೋಡಿ. ಭರತ ಭೂಮಿ, ಭರತ ಭೂಮಿ ಅಂತಂದ್ರ ಭಾರತ ದೇಶ, ಭಾರತಾಂಬೆ. ಭರತ ಭೂಮಿ ಅಂದ್ರ ನಾವು ನಿಂತಂತದ್ದು ಇದು ಭಾರತಾಂಬೆಯ ನೆಲ ಇದು. ಮತದ ಬಿರುಕು, ಮತದ ಬಿರುಕು ಅಂತಂದ್ರ ಮತ ಅಂದ್ರೆ ಜಾತಿಗಳು. ಹೌದಾ? ಜಾತಿ, ಜಾತಿ ಮತಗಳಿಂದ ಆಗುವ ಒಡಕು. ನಂದು ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೀಳ್ಜಾತಿ, ಒಡುಕು, ಒಡೆಯದು, ಅದನ್ನ ಮತದ ಬಿರುಕು ಅಂದ್ರ ಜಾತಿ ಮತಗಳಲ್ಲಾಗುವ ಒಡಕು. ಪೊರೆವ ತೊಟ್ಟಿಲು, ಪೊರೆವ ತೊಟ್ಟಿಲು ಅಂತಂದ್ರ ರಕ್ಷಿಸುವ ಸ್ಥಾನ ಅಥವಾ ತೊಟ್ಟಿಲು. ನುಡಿಗಳೊಳಗು ಅಂದ್ರ ಭಾಷಾ, ನುಡಿ, ಭಾಷೆ. ಹೌದಾ? ಭಾಷಾ ಭಿನ್ನತೆಯ ಭಾವ. ಭಾ
ಭಿನ್ನತೆಗಳು. ಜೀವನವನೇ ದೇವೆಗಿರುವೆ, ಜೀವನವನೇ ದೇವೆಗಿರುವೆಂದ್ರೆ ಸಮರ್ಪಣಾ ಭಾವ. ಹೌದಾ, ನನ್ನ ದೇಶಕ್ಕಾಗಿ ನಾವು ಏನೇನು ಕೊಡುಗೆ ಕೊಡಬೇಕು ಅಂತ ಹೇಳ್ತೇವಲ್ಲ, ನಮ್ಮ ಜೀವನವನ್ನೇ ಹಣಕ್ಕಿಟ್ಟು ಹೋರಾಡಿದಂತ ನಮ್ಮ ಯೋಧರು ಯಾವ ರೀತಿ ಮಾಡ್ತಾರಲ್ಲ, ಅದು ಜೀವನವನ್ನೇ ದೇವೆಗಿರುವೆ, ಅದು ಸಮರ್ಪಣಾ ಭಾವ. ಇವು ಏನದವಲ್ಲ ಪದಗಳ ಅರ್ಥ. ಪದಗಳ ಅರ್ಥ ನೋಡಿ ಮಕ್ಕಳೇ, ಈ ಹೇಳಿದಲ್ಲ ಈ ಪದಗಳನ್ನ ಅರ್ಥ ನೀವು ಬರಿಬೇಕು, ಪೇರಲ್ಲಿ ಬರೀಬೇಕು. ಸೆಕೆಂಡ್ ಆಗಿ ಬರೀಬೇಕು, ಫಸ್ಟ್ ಕವಿ ಪರಿಚಯ ಬರೀಬೇಕು, ಸೆಕೆಂಡ್ ಪದಗಳ ಅರ್ಥ ಬರೀಬೇಕು. ಪದಗಳ ಅರ್ಥ ಆದ್ಮೇಲೆ ನೋಡ್ರಿ, ನಾವು ಪದ್ಯದ ಭಾವಾರ್ಥಕ್ಕಿಂತ ಮುಂಚಿತವಾಗಿ ಮತ್ತೆ ನಾವು ಏನ್ ನೋಡ್ಬೇಕಾಗ್ತದ, ಪಾಠ ಪ್ರವೇಶವನ್ನ ನೋಡ್ಬೇಕಾಗ್ತದ. ಹೌದಾ ನೋಡಿ ಮಕ್ಕಳ, ಪಾಠ ಪ್ರವೇಶವನ್ನ ನೋಡ್ಬೇಕಾದ್ರೆ ಮೊದಲು ನಾವು ಭರತ ಭೂಮಿ ನನ್ನ ತಾಯಿ, ಇದು ಕುವೆಂಪು ಅವರ ಬರೆದಂತ ಒಂದು ಪದ್ಯ. ಪಾಠ ಪ್ರವೇಶದಲ್ಲಿ ಈ ಭಾವಾರ್ಥವನ್ನ ತಿಳ್ಕೊಂಡೆವು ಅಂದ್ರ ಈ ಪದ್ಯದ ಭಾವಾರ್ಥವನ್ನ ನಮ್ಗ ಅರ್ಥ ಆಗ್ತದ ಅನ್ನೋದು. ಹೌದಾ, ಈ ಸಾರಾಂಶವನ್ನ ನಾವು ತಿಳ್ಕೋಬೇಕು. ನೋಡ್ರಿ ಪಾಠ ಪ್ರವೇಶ ನೋಡ್ರಿ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು, ತಾಯಿ ಮಕ್ಕಳನ್ನು ಹೆತ್ತು ಸಾಕಿ ಸಲುಹುತ್ತಾಳೆ, ಅದೇ ರೀತಿಯಲ್ಲಿ ಜನ್ಮ ಭೂಮಿಯು ನಮ್ಮನ್ನು ಹೆತ್ತು ಗಾಳಿ ನೀರು ಬೆಳಕು ಆಹಾರ ನೀಡಿ ಪೋಷಿಸುತ್ತದೆ. ಹೀಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು. ಈ ಭಾವದೊಂದಿಗೆ ಕವಿ ಕುವೆಂಪು ಅವರು ಭರತ ಭೂಮಿಯನ್ನು ತನ್ನ ಹೆತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ. ಇಲ್ಲಿಯ ಗಿರಿ ಕಡಲು ಹಸಿರು ಹಾಗೂ ನದಿಗಳ ಸೌಂದರ್ಯವನ್ನು ಸೊಗಸಾಗಿ ವರ್ಣಿಸಿದ್ದಾರೆ. ಭಾರತೀಯರಾದ ನಾವು ಮತಭೇದಗಳನ್ನು ತೊರೆದು ಭಾಷಾ ಸಂಸ್ಕಾರದಿಂದ ಬದುಕುವ ಮೂಲಕ ದೇಶದ ಏಳಿಗೆಗೆ ಜೀವವನ್ನೇ ಸಮರ್ಪಿಸಬೇಕೆಂಬ ಆಶಯ ಕವಿಯಲ್ಲಿ ವ್ಯಕ್ತವಾಗಿದೆ. ನೋಡಿ ಮಕ್ಕಳು, ಜನ್ಮ ಕೊಟ್ಟಂತ ಕವಿ ಹೆತ್ತ ತಾಯಿ, ನಮಗೆ ಜನ್ಮ ಕೊಟ್ಟಂತ ತಾಯಿ, ಹೊತ್ತ ಭೂಮಿ ತಾಯಿ, ಎರಡೂ ಕೂಡ ಸ್ವರ್ಗಕ್ಕಿಂತ ಮಿಗಿಲದವ. ಹೌದಾ, ಎರಡೂ ಕೂಡ ಸ್ವರ್ಗಕ್ಕಿಂತ ಮಿಗಿಲದವ ಅಂತ ಹೇಳ್ತಾರೆ. ತಾಯಿ ಮಕ್ಕಳನ್ನು ಹೆತ್ತ ಜನ್ಮ ನೀಡ್ತಾಳ, ಸಾಕ್ತಾಳ, ಬೆಳೆಸ್ತಾಳ. ಹೌದಾ, ಅದೇ ರೀತಿ ಭೂತಾಯಿ ಏನ್ ಮಾಡ್ತಾಳ ಅಂದ್ರ ನಮಗ ಪ್ರಕೃತಿಯ ಸೌಂದರ್ಯವನ್ನ ಕೊಟ್ಟು ಸಾಕ್ತಾಳ. ಯಾವ ರೀತಿ ಅಂದ್ರ ಬೆಳಕು ಕೊಡ್ತಾಳ, ನೀರು ಕೊಡ್ತಾಳ, ಆಹಾರ ಕೊಡ್ತಾಳ. ಹೌದಾ, ಪ್ರತಿಯೊಂದು ಯಾವ ರೀತಿಯನ್ನ ತನ್ನ ತಾಯಿ ಮಗುವಿಗೆ ಸಾಕ್ತಾಳ ಅದೇ ರೀತಿಯಾಗಿ ಭೂತಾಯಿ ಕೂಡ ನಮ್ಗೆ ಗಾಳಿ ಬೆಳಕು ನೀರು ಇರುವಂತ ಜಾಗ ಪ್ರತಿಯೊಂದು ಕೂಡ ಕೊಟ್ಟು ಸಲ್ಲುತ್ತಾಳ. ಅದಕ್ಕೆ ಭೂತಾಯಿ ಮತ್ತು ಹೆತ್ತ ತಾಯಿಯ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರ. ಹೌದಾ, ಹೀಗೆಲ್ಲ ಇರುವಾಗ ನಾವೆಲ್ಲರೂ ಭಾರತ ಮಾತೆ ಮಕ್ಕಳು ಒಗ್ಗಟ್ಟಿನಿಂದ ಬದುಕಬೇಕು. ನಮ್ಮಲ್ಲಿ ಭಾವನೆಗಳನ್ನ ಯಾವ ರೀತಿ ಒಂದೇ ಅನ್ನುವ ಭಾವನೆ ಬರಬೇಕು ಅನ್ನೋದು ಕವಿಯ ಆಸೆ. ಹೌದಾ, ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ಈ ಭೂಮಿಯ ಮೇಲೆ ಗರಿಯಾಗಿರ್ಬೋದು, ಕಡಲು ಸಮುದ್ರ ಆಗಿರ್ಬೋದು, ನದಿಗಳಾಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ಪ್ರತಿಯೊಂದು ಪ್ರಕೃತಿಯು ಕೂಡ ಯಾವ ರೀತಿಯಾಗಿ ದಿನಂಪ್ರತಿ ನಮ್ಮಲ್ಲಿ ಒಳ್ಳೆಯ ಹೊಸತನಗಳನ್ನ ಬೆಳೆಸ್ತಾವಲ್ಲ, ಅಂತ ಇರುವಂತಹ ನಮ್ಮ ಜೀವನದಲ್ಲಿ ನಾವು ಕೂಡ ಭೂತಾಯಿ ಅನ್ನ ನಾವು ಪೂಜಿಸ್ಬೇಕು, ವರ್ಣಿಸ್ಬೇಕು, ಬೆಳೆಸ್ಬೇಕು ಅನ್ನುವ ಈ ಕವಿಯ ಒಂದು ಆಸೆ ಆಗ್ತದ. ಈ ಕವಿಯ ಆಸೆ ತನ್ನ ಕವನದಲ್ಲಿ ವ್ಯಕ್ತಪಡಿಸ್ತಾರ. ಹೌದಾ, ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರ ಅನ್ನೋದು ನೋಡ್ರಿ, ನಮ್ಮಲ್ಲಿ ಭೇದ ಭಾವ ಬರಬಾರ್ದು, ನಾವು ಒಂದೇ ತಾಯಿ ಮಕ್ಕಳೇ ಅಂತ ಹೇಳಿ ಗೌರವದಿಂದ ನೋಡ್ಬೇಕು. ನಾವು ಯಾವುದೇ ಒಂದು ಉತ್ತಮವಾದಂತ ಕೆಲಸವನ್ನ ಮಾಡುವುದು ಆಗಲಿ, ಹೌದಾ, ನಾವು ಮತಗಳಲ್ಲಿ ಭೇದ ಭಾವ ಜಾತಿ ನಮ್ದು ಐತಿ ಇದು ಐತಿ ಯಾವುದು ಮಾಡಲಿಲ್ಲ, ನಾವೆಲ್ಲರೂ ಕೂಡ ಒಂದೇ ಭಾರತ ಮಾತೆ ಮಕ್ಕಳು ಅಂತ ಹೇಳಿ ಈ ತಮ್ಮ ಕವನದಲ್ಲಿ ಹೇಳ್ಕೊಡ್ತಾರ. ಈ ಕವನದ
ಹೌದಾ ಮಕ್ಕಳೇ? ನೆಕ್ಸ್ಟ್ ನಾವು ಏನ್ ಮಾಡೋದು, ಪದ್ಯ ಗಾಯನವನ್ನ ಹೇಳ್ಕೊಡ್ತೀವಿ, ಪದ್ಯದ ಭಾವಾರ್ಥವನ್ನ